ಅದನ್ನ ಏನಾಯ್ತು, ಇವ್ರು ಎಲ್ಲರೂ ಸುತ್ತಮುತ್ತ ಆದ್ರೆ ಬಂದ್ವು ಹಂಗೆ. ನಮ್ಮ ಅಲ್ಲಯ್ಯ ಮಲ್ಲಯ್ಯನ ಆಯ್ಕೆ ದೇವ್ರ ಸ್ನೇಹಿತರೆ ನೋಡ್ಬೋದು, ನಿನ್ನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ ಗ್ರಾಮದಲ್ಲಿ ನಡೆದಂತಹ ಘಟನೆ. ಹೊಲದಲ್ಲಿ ಮಲಗಿರುವ ಮಹಿಳೆ ಮೇಲೆ ಹಾವು ಹತ್ತಿ ಕುಳಿತಿರುವಂಥ ದೃಶ್ಯ ತಾವು ನೋಡ್ಬೋದು. ಶಾಕಿಂಗ್ ವಿಚಾರ ಏನಪ್ಪ ಅಂತಂದರೆ, 5-10 ನಿಮಿಷ ಕುಳಿತಿರೋದಲ್ಲ ರೀ ಇದು, ಬರೋಬ್ಬರಿ 1 ಗಂಟೆಗಳ ಕಾಲ ಕುಳಿತಿರುವಂಥದ್ದು ಹಾವು. ಸೊ ಆ ಮಹಿಳೆ ಮೇಲೆ ಕೂತಿರೋದು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಮಲಗಿರ್ತಕ್ಕಂಥ ಮಹಿಳೆ ಮೇಲೆ ಹಾವು ಹೊತ್ಕೊಂಡು ಕೂತಿದೆಯಲ್ಲ. ಸೊ ಅದು 1 ಗಂಟೆಗಳ ಕಾಲ ಕೂತಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ. ಸೊ ಏನಾಗಿರಬೇಡ ಪರಿಸ್ಥಿತಿ ಅವರಿಗೆ. ಸೊ ಅವ್ರು ನೋಡಿ ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಲಯ್ಯ ಅಂಥೇಳಿ ಸ್ಮರಿಸ್ತಾ ಇದ್ದಾರೆ, ಅಂದರೆ ಅವರು ಬೇಡ್ಕೊತಾ ಇದ್ದಾರೆ ದೇವ್ರ ಹತ್ರ. ಇದೊಂದು ಅದು ಅಷ್ಟೇ ಅಲ್ಲದೆ ಆಮೇಲೆ ಬದುಕುಳಿದಿದೆಯಲ್ಲ ಅದು ಪವಾಡ ಸದೃಶ್ಯ ಸರಿ. ಇಡೀ ಗ್ರಾಮಸ್ಥರು ಎಷ್ಟು ಬೆಚ್ಚಿ ಬೆರಗಾಗಿದ್ದಾರೆ ಅಂತಂದರೆ ಅಲ್ರಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ. ನಮ್ಮ ಮುಂದೆ ಜಸ್ಟ್ ಹಾವು ಹೋದ್ರೆ ಎಷ್ಟೋ ಭಯ ಆಗಿರುತ್ತೆ, ಅಥವಾ ಕಾಲಾಗ ಬಂದು ಹಾವು ಅಂತಂದ್ರೆ ಎಷ್ಟೋ ಭಯ ಪಡಿರ್ತೀವಿ. ಅಂಥದ್ರಲ್ಲಿ ಒಂದೊಂದು ಗಂಟೆಗಳ ಕಾಲ ಮೈ ಮೇಲೆ ಕುತ್ಕೋತದಪ್ಪ ಅಂದರೆ ಅದೆಷ್ಟು ಭಯ ಆಗಿರ್ಬೇಡ ಹೆಣ್ಮಗಳಿಗೆ ಹೇಳ್ರಿ. ಅಂದರೆ ಕೊನೆಗೂ ಏನೇ ಆಗಿರಲಿ ಬಟ್ ಆ ಒಂದು ಪವಾಡ ಸದೃಶ್ಯದಂತೆ ಬದುಕುಳಿತಿದಾರಲ್ಲ, ಅದೊಂದು ಒಂದು ಪವಾಡ ಅಂತಂದರೆ ದೊಡ್ಡ ಪವಾಡನೇ ಸರಿ. ಯಾಕಂದರೆ ಅಷ್ಟು ಸುಲಭವಾಗಿ ಹಾವುಗಳ ಮೇಲೆ ಕೂತ್ರೆ ಸುಮ್ಮನೆ ಹೋಗುವಂಥದ್ದಲ್ಲವು. ಸೊ ಹಾಗಾಗಿ ನೋಡಿ ಅವರು ಅವ್ರಿಗಾದಂಥ ಅನುಭವವನ್ನು ಹಂಚ್ಕೊತಿದ್ದಾರೆ ಆ ವಿಡಿಯೋಸ್ ಅಂತ ಕೇಳಿ. ಅವ್ರು ಏನು ಹೇಳಿದ್ರೆ ಕೇಳಿ, ನಾವು ದೇವರೇ ನೆನೆಸಿ ಯಾರಿಗೆ ಕರೆದಿಲ್ಲ, ಅವ್ರ ಅವಾಜ್ ಕೇಳೇ ಬಂದರು ಅವರು. ಅಲ್ಲೇ ಬಂದು ಆಡದ ಅಲ್ಲೇ ಆಡವನು ಅದನ್ನ ರೌಣು ಫೋನಿಗೆ ಕೊಟ್ಟಾನು, ಫೋನ್ ನೋಡ್ತಾನೆ ತಮ ಕೂತಾನ. ಭೀಮಣ್ಣ ರೌಣು ರೌಣು ಅಂದ ನಮ್ಮ ಹೂ ಹಿಂಗೆ ಮಾಡ್ಕತ್ತಾಳ, ಯಾರು ಸರ್ ನಮ್ಮ ಹೂ ಯಾಕೆ ಹೇಳಕತ್ತಾಳ, ಯಾರು ಹೇಳಕತ್ತಾರ ಮಾತಕ್ಕಿನ ಕೂಡ ಅಂತೇಳಿ ಅಮ್ಮ ಆತಾನ. ಇದೇ ಸನಿ ಬಂದಾಗ ಅವ್ರು ಹಾವಿಂಗ್ ನೋಡ್ರ, ನಾನೇ ನೋಡಿ ನಿಮ್ ಪಕ್ಕನೆ ಹಾವೇ ಅಂದಿಲ್ಲ ಇಲ್ಲ, ನಾನೇ ನೋಟು ನಾನೇ ನೋಡಿ, ನಾನು ನಿದ್ದಿನೂ ಹತ್ತಿಲಿ ಸುಮ್ಮ ಆಡಾಗಿನ್ನ ಅದನ್ನ ಏನಾಯ್ತು, ಇವ್ರು ಎಲ್ಲರೂ ಸುತ್ತಮುತ್ತ ಆದ್ರೆ ಬಂದ್ವು ಹಂಗೆ. ನಮ್ಮ ಅಲ್ಲಯ್ಯ ಮಲ್ಲಯ್ಯನ ಆಯ್ಕೆ ದೇವ್ರ ಸ್ನೇಹಿತರೆ ಕೇಳಿದ್ರಲ್ಲ. ಸೊ ಕೊನೆಗೊಂದು ಒಳ್ಳೆಯ ಸುದ್ದಿ, ಯಾಕಂದರೆ ಅವ್ರಿಗಾದಂಥ ಅನುಭವ ಹಂಚ್ಕೊಂಡಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ ಆ ಜಾಗ ನಾವಿದ್ರೆ ಏನು ಮಾಡ್ತಿದ್ವಿ ಅಂತೇಳಿ. ಸೊ ಅಷ್ಟೊಂದು ಸುಲಭ ಅಲ್ಲ ರೀ ಆ ಜಾಗದಿಂದ ನಾವು ಬಚಾವ್ ಬರ್ಬೇಕಾದ್ರೆ. ಇನ್ನೊಂದು ಅಷ್ಟೇ, ಸೊ ಹಾವುಗಳು ಸುಮ್ಮನೆ ಕಚ್ಚೋದಿಲ್ಲ, ನಾವು ತೊಂದರೆ ಕೊಡೋರು ಸುಮ್ಮನೆ ಕಚ್ಚೋದಿಲ್ಲ ಅವು ಕೂಡ. ಸೊ ಅವುಗಳಿಗೂ ಸಹ ಅಷ್ಟೇ, ಅವುಗಳ ಸೇಫ್ಟಿ ಮುಖ್ಯ ಇರುತ್ತೆ. ಹಾಗಾಗಿ ಅವುಗಳು ಸಹ ನಾವು ಅವಕ್ಕೆ ತಡೋವರೆಗೂ ಅವೇ ನಮಗೆ ರಿಟರ್ನ್ ಏನು ಮಾಡೋಂಗಿಲ್ಲ. ಏನೇ ಆಗಲಿ ಎಲ್ರಿಗೂ ಒಳ್ಳೇದು ಅಷ್ಟೇ ಬಯಸ್ರಿ, ಒಳ್ಳೇದನ್ನೇ ಮಾಡಿರಿ, ಒಳ್ಳೆಯವರಾಗಿರಿ. ಸೊ ಆ ಒಳ್ಳೆತನ ನಿಮ್ಮನ್ನು ಕಾಪಾಡುತ್ತೆ ಕೊನೆವರೆಗೂ ಅಂತ ಈ ಒಂದು ಇದ್ರ ವಿಡಿಯೋದಿಂದ ಅಥವಾ ಈಗ ಆಗಿರೋ ಒಂದು ಘಟನೆಯಿಂದ ನಾವು ಕಲಿಬಾರದಂಥದ್ದು ಇಷ್ಟೇ. ಸೊ ನಿಮ್ಮ ಒಳ್ಳೆತನಕ್ಕೆ ಯಾವತ್ತಿದ್ದರೂ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇದೇ ರೀತಿ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ, ಟೇಕ್ ಕೇರ್. ಸೊ ನಮ್ಮ ESS ಕಡ್ಕೊಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಎಲ್ರಿಗೂ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.